ಎಸ್ ಶಿವಮೊಗ್ಗದಲ್ಲಿ ಓಟು ಮೂಲಕ ಹಕ್ಕು ಚಲಾಯಿಸಿದ ವಿಜಯೇಂದ್ರ, ಓಟು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಜೊತೆ ಓಟ್ ಹಾಕಿದ ಪುತ್ರರು, ರಾಜ ಹುಲಿ ಜೊತೆ ಎರಡು ಪುತ್ರರು ಬಂದು ಮತ ಹಾಕಿದ್ದಾರೆ. ಬಿಎಸ್ವೈಯಿಂದ ಮತ ಜಾಗೃತಿಯ ಮಾತುಗಳು ಕೂಡ ಅಲ್ಲಿ ಕೇಳಬಂತು. ಶಿವಮೊಗ್ಗದಲ್ಲಿ ರಾಜ ಹುಲಿಯಿಂದ ಮತದಾನ, ತನ್ನ ಮಗ ಏನು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕ್ಷೇತ್ರ ಅದು. ಬಿ ವೈ ರಾಘವೇಂದ್ರರಿಂದಲೂ ಕೂಡ ಮತದಾನ ನಡೆದಿದೆ. ರಾಜಹುಲಿ ತಂದೆಯ ಜೊತೆ ಬಂದು ಓಟು ಹಾಕಿದ್ದಾರೆ ಇಬ್ಬರು ಪುತ್ರರು. ಓಟು ಮೂಲಕ ಹಕ್ಕು ಚಲಾಯಿಸಿದ ಪುತ್ರರು, ಬಿ ಎಸ್ ವೈ ಜೊತೆ ಓಟು ಹಾಕಿದ್ರು ಎರಡು ಮಕ್ಕಳು. ಒಂದು ಅಲ್ಲಿನ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಜೊತೆಗೆ ಬಿ ವೈ ವಿಜಯೇಂದ್ರ ಇಬ್ಬರೂ ಕೂಡ ಬಂದರು ಮತಗಟ್ಟೆಗೆ ಬಂದು ಈಗ ತಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಬಿ ವೈ ರಾಘವೇಂದ್ರರಿಂದ ಮತದಾನ ನಡೆದಿದೆ. ಜೊತೆಗೆ ಮತ್ತೋರ್ವ ಪುತ್ರ ಬಿ ವೈ ವಿಜಯೇಂದ್ರರು ಕೂಡ ಇವತ್ತು ರಾಜ ಹುಲಿ ಜೊತೆ ಮತಗಟ್ಟೆಗೆ ಬಂದಿದ್ದಾರೆ. ಬಿ ಎಸ್ ಯಡಿಯೂರಪ್ಪ ಜೊತೆ ಓಟು ಹಾಕಿದ ಪುತ್ರರು ಬಿ ಎಸ್ ವೈ ಇಂದ ಮತ ಜಾಗೃತಿಯ ಮಾತುಗಳು ಕೂಡ ಕೇಳಿ ಬಂದಿದೆ. ಶಿವಮೊಗ್ಗದಲ್ಲಿ ರಾಜ ಹುಲಿಯಿಂದ ಮತದಾನ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತಗಟ್ಟೆಗೆ ಬಂದಿದ್ದಾರೆ ಎರಡು ಪುತ್ರರ ಜೊತೆ. ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಮೇ 7 ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿಗೆ ಸಾಥ್, ಮೇ 7 ನರೇಂದ್ರ ಮೋದಿಜಿಯವ್ರ ಜೊತೆಲಿರ್ತೇವೆ, ಅವ್ರ ಕೈಯನ್ನು ಬಲಪಡಿಸ್ತೇವೆ. ಈ ಒಂದು ಸಂಕಲ್ಪವನ್ನ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಳೆದ ಬಾರಿ ನಾವು 25 ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ, ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಎಲ್ಲ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ. ಬಿಜೆಪಿ ಮತ್ತು JDS ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಮೇ 7 ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿಗೆ ಸಾಥ್, ಮೇ 7 ನರೇಂದ್ರ ಮೋದಿಜಿಯವ್ರ ಜೊತೆಲಿರ್ತೇವೆ, ಅವ್ರ ಕೈಯನ್ನು ಬಲಪಡಿಸ್ತೇವೆ. ಈ ಒಂದು ಸಂಕಲ್ಪವನ್ನ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಳೆದ ಬಾರಿ ನಾವು 25 ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ, ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಎಲ್ಲ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ. ಬಿಜೆಪಿ ಮತ್ತು JDS ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಮೇ 7 ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿಗೆ ಸಾಥ್, ಮೇ 7 ನರೇಂದ್ರ ಮೋದಿಜಿಯವ್ರ ಜೊತೆಲಿರ್ತೇವೆ, ಅವ್ರ ಕೈಯನ್ನು ಬಲಪಡಿಸ್ತೇವೆ. ಸಮೇತ ನಮ್ಮ ಕುಟುಂಬದ ಪೂಜ್ಯ ತಂದೆಯವರ ಆಶ್ರಯದಿಂದ ಸಂಘಟನೆ ಹಾರೈಕೆಯಲ್ಲಿ ಈತನೆ ಮತದಾನದಲ್ಲಿ ಭಾಗವಹಿಸಿ ಹೊರಡೆ ಬರ್ತಾ ಇದ್ದೇನೆ. ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ. ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ವೋಟರ್ಸ್ ಏನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ. ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ, ರೈಲ್ವೆ ಮುಖಾಂತರ, ಬಸ್ ಮುಖಾಂತರ. ಇದು ಒಳ್ಳೆ ಒಂದು ಶುಭ ಸೂಚನೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಗೆ ವಿಶ್ವಾಸ ಇದೆ. ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಈ ಥರ್ಡ್ ಫೇಸ್
ಇವತ್ತು ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ ಒಂದು ಒಳ್ಳೆ ರೀತಿಯಂತ ಮಾರ್ಜಿನ್ ಅಲ್ಲಿ ಪೋಲಿಂಗ್ ಆಗುತ್ತೆ. ನಾನು ವಿನಂತಿ ಮಾಡ್ಕೊಂತೀನಿ, ಇವತ್ತು ಬಿಸಿಲು ಗಾಳಿ ಮಳೆ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು, ಬೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು. ಸರಿ, ಈ ಚುನಾವಣೆಯಲ್ಲಿ ಮೋದಿ ಅಲೆ ಸಮೇತ ನಮ್ಮ ಕುಟುಂಬದ ಪೂಜ್ಯ ತಂದೆಯವರ ಆಶ್ರಯದಿಂದ ಸಂಘಟನೆ ಹಾರೈಕೆಯಲ್ಲಿ ಈತನೇ ಮತದಾನದಲ್ಲಿ ಭಾಗವಹಿಸಿ ಹೊರಡೆ ಬರ್ತಾ ಇದ್ದೇನೆ. ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ. ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ಓಟ ಸೇನಿದ್ದಾರೆ, ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ. ಇದು ಶಿವಮೊಗ್ಗ ಏನು ಅಲ್ಲಿನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಮಾತನಾಡ್ತಾ ಇದ್ರು, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ಮಾತನಾಡ್ತಾ ಇದ್ರು. ತಂದೆಯ ಜೊತೆ ಇವತ್ತು ಏನು ಲೋಕಸಭಾ ಕ್ಷೇತ್ರಕ್ಕೆ ಬಂದರು, ಮತದಾನ ಮಾಡಿದ್ರು, ತಮ್ಮ ಹಕ್ಕನ್ನು ಚಲಾಯಿಸಿದ್ರು, ಜೊತೆಗೆ ಕ್ಷೇತ್ರ ಬಿಟ್ಟು ಹೋದ ಅಷ್ಟು ಮತದಾರರು ಕೂಡ ಬರ್ತಾ ಇದ್ದಾರೆ, ಕ್ಷೇತ್ರ ರಶ್ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಎಲ್ಲ ರೀತಿಯ ಮತದಾರರು ಕೂಡ ಇವತ್ತು ಮತಗಟ್ಟೆಗೆ ತುಂಬ ಉತ್ಸಾಹದಿಂದ ಬರ್ತಾ ಇದ್ದಾರೆ ಎನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಗೆಲ್ಲುವ ಭರವಸೆಯ ಮಾತುಗಳನ್ನು ಕೂಡ ಆಡಿದ್ರು. ಈ ಏನು ಸ್ವಲ್ಪ ಹೊತ್ತಿಗೆ ಮುಂಚೆ ತಂದೆ ಬಿ ಎಸ್ ಯಡಿಯೂರಪ್ಪ ಅಲ್ಲಿ ವಿಶೇಷವಾದಂತಹ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟರು, ಪುತ್ರನ ಗೆಲುವಿಗಾಗಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ರು. ಅದನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಮಗನ ಗೆಲುವಿಗಾಗಿ ಮತ್ತು ಮಗ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಗನ ಬಗ್ಗೆ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಈಗ ಬಿ ವೈ ರಾಘವೇಂದ್ರ, ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಮೂವರು ಬಂದು ಮತದಾನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಶಿವಮೊಗ್ಗ ಮತಗಟ್ಟೆಗೆ ಬಂದರು, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಎಸ್, ಅದಕ್ಕೂ ಮುಂಚಿತವಾಗಿ ದೇಗುಲಕ್ಕೆ ಭೇಟಿ ನೀಡಿದರು, ತನ್ನ ಮಗನ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಆ ಒಂದು ಪೂಜೆಯಲ್ಲಿಯೂ ಕೂಡ ವಿಜಯೇಂದ್ರ ಮತ್ತು ಬಿ ವೈ ರಾಘವೇಂದ್ರ, ತಂದೆ ಬಿ ಎಸ್ ಯಡಿಯೂರಪ್ಪ ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಒಟ್ಟು ಕುಟುಂಬವೇ ದೇಗುಲಕ್ಕೆ ಹೋಗಿ ತನ್ನ ಪುತ್ರನ ಗೆಲುವಿಗಾಗಿ ವಿಶೇಷವಾದಂತಹ ಪೂಜೆ ತಂದೆ ಮಾಡಿದರು. ಅದಾದ ಬಳಿಕ ತನ್ನ ಮಗನ ಗೆಲುವಿನ ಬಗ್ಗೆಯೂ ಕೂಡ ಭರವಸೆಯ ಮಾತುಗಳನ್ನು ಆಡ್ತಾ ಇದ್ರು. 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ನಮ್ಮ ಮಗ ನನ್ನ ಮಗ ಗೆದ್ದೇ ಗೆಲ್ತಾನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಆಡಿದ್ರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ. ಅಲ್ಲಿ ಒಂದಷ್ಟು ಸವಾಲುಗಳು ಎದುರಾಗಬಹುದು. ಸ್ವಪಕ್ಷದ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಜೊತೆಗೆ ಬಂಗಾರಪ್ಪ ಕುಟುಂಬದ ಅಭ್ಯರ್ಥಿ, ಹೀಗೆ ಸಾಕಷ್ಟು ಸಾಲು ಸಾಲು ಸವಾಲುಗಳು ಎದುರಾಗಬಹುದು. ಅಷ್ಟು ಸವಾಲುಗಳನ್ನು ಮೆಟ್ಟಿ ನಿಂತ್ಕೋತಾನೆ ಮಗ ಎನ್ನುವಂತಹ ಉದ್ದೇಶದಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಪೂಜೆಯ ಬಳಿಕ ತಂದೆ ಮತ್ತು ಮಕ್ಕಳು ತಮ್ಮ ಹಕ್ಕನ್ನು ಚಲಾಯಿಸಿದರು.